ಹುಡುಗಿನ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಸ್ಮಾಲ್ ಟಿಪ್ ಕೊಟ್ಬಿಡ್ತೀನಿ. ಓ ಏನು ಗುರು, ಎದುರುಗಡೆ ಏನು ಕಾಣಿಸ್ತಾನೆ ಇಲ್ಲ, ಫಾಗ್ ಲೈಟ್ ಹಾಕಿರ್ಬೇಕಾಗಿತ್ತು. ಹಾಯ್ ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಟೈಮ್ ನೋಡ್ಬೋದು ನೀವು, 2:35 ಸಂಡೇ, 10:10 ಡೇಟ್ ಬಂದ್ಬಿಟ್ಟು. ಸೊ ಬನ್ನಿ ಹೊರಡೋಣ, ಎಲ್ಲಿ ಹೋಗ್ತಾಯಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಎಲ್ಲ ಹೇಳ್ತೀನಿ. ಜೈ ಆಂಜನೇಯ, ಒಳ್ಳೆ ಚಳಿ ಐತೆ ಅದಂತೂ ಹೇಳ್ಬೋದು. ನೀವು ಅಂದ್ಕೊಂಡಿರ್ತೀರ, ಏನಪ್ಪ ಇವನು ರಾತ್ರಿ 2:30 ಎಲ್ಲೋಯ್ತವನೇ, ಈ ಟೈಮಲ್ಲೆಲ್ಲ ರೈಡ್ ಮಾಡೋದು ಸೇಫ್ ಇದೆಯಾ ಅಂತ. ಲೈಕ್ ನಾವು ತುಂಬ ಸಲ ಈ ಥರ ಎಲ್ಲ ಹೋಗ್ತಾಯಿರ್ತೀವಿ, ಲೈಕ್ ಯಾವಾಗಾದರೂ ತಲೆ ಕೆಟ್ಟರೆ ಇಟ್ಕೋ ಗಾಡಿ ನಡಿ. ಸೊ ಇವಾಗ ನನ್ನ ಜೊತೆ ಬರ್ತಿರೋದು ನನ್ನ ಫ್ರೆಂಡ್ ಅರ್ಕೇಶ್ ಅಂತ. ಮಧ್ಯಾಹ್ನ ಫೋನ್ ಮಾಡಿದ್ದ, ಲೈಕ್ ಮಗ ಒಂಚೂರು ಆಚೆ ಹೋಗೋಣ ಅಂತ. ನಾನು ಎಲ್ಲೋ ಇಲ್ಲೇ ಏರಿಯಾದಲ್ಲಿ ಕಬಾಬ್ ಗಿಬಾಬ್ ತಿನ್ನ ಕರಿತವನೆ ಅಂದ್ಕೊಂಡಿದ್ದೆ. ಸರಿ ಎಲ್ಲಿ ಹೋಗೋಣ ಅಂತ ಕೇಳಿದ ತಕ್ಷಣ ಹೇಳಿದ್ದು ಈ ಥರ ಪ್ಲೇಸಸ್ಗೆ ಹೋಗೋಣ, ಬೈಕ್ ಎತ್ತು ಅಂದೆ. ಸರಿ ಆಯಿತು, ಸಂಡೇ ತಾನೇ ಹೋಗೋಣ ಬಿಡು ಬೆಳಿಗ್ಗೆ ಅಂದೆ. ಇಲ್ಲ ಮಗ, ನೈಟ್ ಆನ್ ನೈಟ್ ಒಟ್ಬಿಡೋಣ, ಒಂದು ಗಂಟೆಗೆ ಓಡೋಣ ಅಂತ. ಆಯ್ತು, ಆಮೇಲೆ ಒಂದು ಗಂಟೆಗೆ ಓಡೋಣ ಅನ್ನಲ್ಲ, ಹ್ಞೂ ಆಯಿತು ಓಡೋಣಪ್ಪ, ನಮಗೇನದೇನು ಹೊಸ್ದಲ್ಲ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು 12 ಗಂಟೆಗೆ ಏನೋ ಒಂದು ಸ್ಮಾಲ್ ನ್ಯಾಪ್ ತೊಗೊಳ್ಳೋಣ, ಸೊ ನೈಟೆಲ್ಲ ಓಡಿಸ್ಬೇಕಲ್ಲ ಅಂತ ಮಜಾ ಇರುತ್ತೆ ಅಂದ್ಬಿಟ್ಟು ಮಲ್ಕೊಂಡೆ. ನೋಡಿದ್ರೆ 2 ಗಂಟೆ ಆಗೋಗಿತ್ತು. ಅದಕ್ಕೆ ಆಮೇಲೆ ಅವನು ಫೋನ್ ಮಾಡಿ ಎದ್ದು ರೆಡಿಯಾಗಿ ಇಬ್ಬರು ಓಡ್ತಾ ಇದ್ದೀವಿ. ಸೊ ಮೀಟಿಂಗ್ ಪಾಯಿಂಟ್ ಬಂದುಬಿಟ್ಟು ನೈಸ್ ಟೋಲ್ ಹತ್ತ. ನೋಡ್ಬೋದು ನೀವು ಗಾಡಿ ರೆಡಿಯಾಗಿದೆ. ಸೊ ಬೈಕಲ್ಲಿ ಫಸ್ಟ್ ರೈಡ್ ಹೋಗ್ತಿರೋದು, ಆವಾಗಲೇ ಹೇಳೋದು ಮರ್ತೋಗ್ಬಿಟ್ಟೆ, ಲೈಕ್ ನಿಮ್ಗೆ ಹೇಳಿಲ್ಲ ಅನ್ಕೋತೀನಿ. ಸೊ ವೀಡಿಯೋ ನೋಡಿರ್ತೀರ ಅನ್ಕೋತೀನಿ, ಬೈಕಲ್ಲಿ ರೆಡಿ ಮಾಡಿಸಿದ್ದು ಏನೇನೆಲ್ಲ ಮಾಡಿಸಿದ್ದೀನಿ ಅಂತ. ಸೊ ನೆನ್ನೆ ಹೋಗಿ ಶನಿವಾರ ಪೂಜೆನೂ ಮಾಡಿಸಿ ದೇವಸ್ಥಾನದಲ್ಲಿ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಪೂಜೆ ಎಲ್ಲ ಮಾಡಿಸಿ ಗಾಡಿನೂ ಫುಲ್ ರೆಡಿ ಮಾಡಿದ್ದೀನಿ. ಬ್ಯಾಗಲ್ಲಿ ಒಂದು ಸ್ವಲ್ಪ ರೈನ್ ಜಾಕೆಟು, ಪ್ಯಾಂಟ್ಸು, ಕ್ಯಾಮ್ರಾ ಆಕ್ಸಸರೀಸು, ಸ್ಟಿಕ್ ಒಂದಿದೆ, ಒಂದು ಟ್ಯಾಂಕ್ ಬ್ಯಾಗ್ ತೊಗೋಬೇಕು, ಅವಾಗ ಸರಿ ಹೋಗುತ್ತೆ, ಎಲ್ಲ ಅದ್ರಲ್ಲಿ ನೀಟಾಗಿ ಇಟ್ಕೊಬಿಡ್ಬೋದು. ಬಂದ ಆಯ್ಬೋ. ಸೊ ನೈಸ್ ಟೋಲ್ನ ಎಂಟ್ರಿ ಆಗಿದ್ದೀವಿ, ಇನ್ನೇನು ಕನಕಪುರಕ್ಕೆ ಎಕ್ಸಿಟ್ ಆಗಬೇಕಷ್ಟೇ. ಸೊ ಕನಕಪುರದಿಂದ ಯಾವ ಕಡೆ ಹೋಗ್ತೀವಿ ಅಂದರೆ, ಲೈಕ್ ಫಸ್ಟು ಬಂದು ಪ್ಲ್ಯಾನ್ ಹೇಳ್ತೀನಿ. ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ, ಮಾದೇಶ್ವರ ಬೆಟ್ಟದಿಂದ ಹಿಮ್ಮತ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ತಾಯಿದ್ವಿ, ಹಿಮ್ಮತ್ ಗೋಪಾಲಸ್ವಾಮಿ ಬೆಟ್ಟದಿಂದ ನಂಜನಗೂಡಿಗೆ ಬಂದು ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ವಿ. ಸೊ ಇಷ್ಟು ಪ್ಲೇಸಸ್ಸು ನೋಡಿಕೊಂಡು ಇವತ್ತು ರಿಟರ್ನ್ ಆಗೋಣ ಅಂತ. ಟೋಟಲ್ ಒಂದು 600, 650, 700 ಅಷ್ಟೆಲ್ಲ ರೌಂಡ್ ಫಿಗರ್ದಲ್ಲಿ ಬರುತ್ತೆ. ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು, ಸೊ ಶೆಲ್ಲಿಗೆ ಬಂದು ಪೆಟ್ರೋಲ್ ಹಾಕ್ಸ್ತಾ ಇದ್ವಿ. ಸೊ ನೈಟ್ ಓಡಿಸ್ಬೇಕು ಅಂದರೆ ತಮಾಷೆನೆ ಎಲ್ಲ ಆಗೋದು, ಹೆವಿ ಸೀನ್ಗಳು ನೋಡ್ರಿ ನಿಮಗೆ ರೋಡಲ್ಲಿ, ರೋಡ್ ಹೆಂಗಿದೆ ಅಂತ ಕಾಣಿಸಲ್ಲ. ಆಮೇಲೆ ಫಾಗ್ ಲೈಟ್ ಇರಬೇಕು ಅದಕ್ಕೊಂದು. ಸೊ ಅಲ್ಲಿ ನೋಡಿ ನಮ್ಮ ಅರ್ಕೇಶ್ ಫ್ರೆಂಟಲ್ಲಿ ನಿಧಾನಕ್ಕೆ ಹೋಯ್ತಾ ಅವನೆ, ಲೈಕ್ 60 ಫಿಕ್ಸ್ ಆಗಿದ್ದೀವಿ, 60 ಮೇಲೆ ಹೋಗೋದು ಬೇಡ ಅಂತ. ಬೇರೆ ಒಳ್ಳೇದು ಮಾಡಪ್ಪ, ಸೇಫಾಗಿ ಹೋಗೋಣ ಮಾಡಪ್ಪ. ಸೊ ನೈಟ್ 160 ಇಟ್ಕೊಂಡ್ರು ಸಾಕು ಅಂತ ನಮ್ಮ ಪ್ರಕಾರ, ಬಟ್ ಗೊತ್ತಿಲ್ಲ, ರೋಡ್ ಮೇಲೆ ಡಿಪೆಂಡ್. ಅದು ರೋಡ್ ತುಂಬಾ ಚೆನ್ನಾಗಿತ್ತು, ಎಲ್ಲೂ ಹಳ್ಳ ಇಲ್ಲ, ಬರೀ ಲೆಫ್ಟ್ ಟು ರೈಟ್ ಟರ್ನಿಂಗ್ಸ್ ಅಷ್ಟೇ ಇರೋದು, ಅಂದರೆ ಈಸಿಯಾಗಿ ಹೋಗ್ಬೋದು. ಬಟ್ ಇಲ್ಲಿ ಹಂಪು ಇದೆ ಹಾಕಿರಲ್ಲ, ಲೈಕ್ ಇಲ್ಲಿ ಹಂಪ್ ಇದೆ, ಇಂಡಿಕೇಷನೇ ಹಾಕಿರಲ್ಲ, ಏನೂ ರಿಫ್ಲೆಕ್ಟರ್ಸ್ ಹಾಕಿರಲ್ಲ. ಸೊ ಅವೆಲ್ಲ ಸ್ವಲ್ಪ ಕಷ್ಟ, ನೈಟ್ ಓಡಿಸ್ಬೇಕು ಅಂದರೆ ಸ್ವಲ್ಪ ತುಂಬಾ ಕಷ್ಟ ಇದೆ, ತಮಾಷೆ ಅಲ್ಲ. ಎಲ್ಲರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಆಮೇಲೆ ಒಂದೊಂದ್ಸಲಿ ಒಂದೊಂದು ಪ್ಲೇಸ್ಗಳು ಹಂಗೆ ಇರ್ತವೆ. ಇವಾಗ ಕನಕಪುರಕ್ಕೆ ಹೋಗ್ತಾ ಇದ್ದೀವಿ. ಸೊ ಕನಕಪುರದಿಂದ ಕೊಳ್ಳೇಗಾಲ ರೂಟಿಗೆ ಜಾಯ್ನ್ ಆಗೋಣ ಅಂತ, ಆಪೋಸಿಟಿಂದ ಬತ್ತಾ ಇರ್ತದೆ, ಮಸ್ತಾಗಿರುತ್ತೆ ಮಾತು. ಆ್ಯಕ್ಚುಲಾಗಿ ರೂಟು ಇವಾಗ ಸ್ಟಾರ್ಟ್ ಆಗುತ್ತೆ ಮಜಾ ಅಂದರೆ, ಲೈಕ್ ಕಗ್ಲಿಪುರ ಮುಗೀತು. ಸೊ ಕಗ್ಲಿಪುರದಿಂದ ನೆಕ್ಸ್ಟ್ ಮುಂದೆ ಹಿಂಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಸೆಂಟ್ರಲ್ ಡಿವೈಡರ್ ಎಲ್ಲ ಏನೂ ಇರಲ್ಲ, ಸಿಂಗಲ್ ಹೈವೇ. ಇವಾಗ ಆ್ಯಕ್ಚುಲಾಗಿ ಮಜಾ ಸಿಗುತ್ತೆ ನಿಮಗೆ ಓಡಿಸೋದಕ್ಕೆ. ಓ ಏನು ಗುರು, ಎದುರುಗಡೆ ಏನೂ ಕಾಣಿಸ್ತಾನೆ ಇಲ್ಲ, ಫಾಗ್ ಲೈಟ್ ಹಾಕಿರ್ಬೇಕಾಗಿತ್ತು, ಚೆ ಐ ಬಿ ಹಾಕ್ಕೊಂಡ್ರೆ ವೇಸ್ಟೆ. ಸೊ ರಾಯಲ್ ಎನ್ಫೀಲ್ಡು ಸ್ಟಾಕು ಹೆಡ್ಲೈಟ್ಸ್ ಬಂದ್ಬಿಟ್ಟು ಒಂದು ರೇಂಜಿಗೆ ಅಷ್ಟಕ್ಕಷ್ಟೇ, ಬಟ್ ನಾವೊಂದು 3 ವರ್ಷದಿಂದ ಓಡಿಸಿ ಓಡಿಸಿ ಅಭ್ಯಾಸ ಆಗೋಗಿದೆ. ಮೇಯ್ನಾಗಿ ನೈಟಿಗೆ ಇವಾಗ ಈ ವಿಡಿಯೋ ಮಾಡ್ತಿರೋ ರೀಸನ್ ಏನಪ್ಪ ಅಂದರೆ, ಲೈಕ್ ಎಲ್ರಿಗೂ ರೈಡ್ ಹೋಗಬೇಕು ಅಂತ ಇರುತ್ತೆ, ಅದರಲ್ಲಿ ಸ್ವಲ್ಪ ಜನಕ್ಕೆ ನೈಟಲ್ಲಿ ಓಡಿಸ್ಬೇಕು ಅನ್ನೋ ಥ್ರಿಲ್ ಇರುತ್ತೆ, ಇನ್ನು ಸ್ವಲ್ಪ ಜನಕ್ಕೆ ಒಂದು ಸ್ವಲ್ಪ ಹುಚ್ಚು ಲೈಕ್ ನೈಟಲ್ಲಿ ಓಡಿಸ್ಬೇಕು ಅಂತ, ಇನ್ನು ಸ್ವಲ್ಪ ಜನ ತಿಕ್ಲುಗಳು ಹುಡುಗಿನ ಕರ್ಕೊಂಡು ಬೇರೆ ಹೋಗ್ತಾರೆ ನೈಟ್ ರೈಡ್ಸು, ಅದರಲ್ಲೂ ಮಿಡ್ ನೈಟಲ್ಲಂತೂ ಹೋಗೋದು
ತುಂಬಾ ಡೇಂಜರ್ ಇದೆ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಟಿಪ್ಸ್ ಕೊಡ್ತೀನಿ ನೀವು ನೈಟಲ್ಲಿ ಹೋಗ್ಬೇಕಾದ್ರೆ, ಲೈಕ್ ಏನೇನ್ ಮಾಡ್ಕೋಬಹುದು ಅಂತ. ಯಾಕಂದ್ರೆ ನಾವು ತುಂಬಾ ಸಲ ನೈಟ್ ಹೊಡೆದು ಹೊಡೆದು ಅಭ್ಯಾಸ ಇದೆ. ಸೊ ನಮ್ದು ಯಾವುದೇ ರೈಡ್ ತಗೊಳ್ಳಿ, ನೈಟೆಲ್ಲ ಓಡಿಸೋದು, ಡೇಲೆ ಎಕ್ಸ್ಪ್ಲೋರ್ ಮಾಡೋದು, ಮಲ್ಕೊಳ್ಳೋದು ಸೆಂಟ್ರಲ್ಲಿ ಒಂದೊಂದು ದಿನ ಮಲ್ಕೋತೀವಿ, ಬಟ್ ಓಡಿಸೋದೆಲ್ಲ ನೈಟೇ ಒಂದು. ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಒಂದು ಸ್ಮಾಲ್ ಸ್ಮಾಲ್ ಟಿಪ್ಸ್ ಕೊಡ್ತೀನಿ, ತಗೊಳ್ಳಿ. ಮೊದಲನೇದು ಬಂದುಬಿಟ್ಟು ಫಸ್ಟು ಫ್ಯೂಲ್ ಕರೆಕ್ಟಾಗಿ ಹಾಕ್ಸ್ಕೊಬಿಡಿ. ಲೈಕ್ ನೀವು ಮುಂದೆ ಒಂದು ಸ್ವಲ್ಪ ಹೋದಾಗ ಹಾಕ್ಸ್ಕೊಳ್ಳೋಣ, ಇಲ್ಲ ಹೈವೇಗೆ ಹೋಗಬೇಕಾದ್ರೆ ಅಲ್ಲೆಲ್ಲಾದರೂ ಹಾಕ್ಸ್ಕೊಳ್ಳೋಣ, ಸೆಂಟ್ರ್ ಸೆಂಟ್ರ್ ಒಂದು 300-300 ರೂಪಾಯಿಗೆ ಹಾಕ್ಸ್ಕೊಂಡು ಹೋಗೋಣ, ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಲೈಕ್ ನೈಟ್ ಕ್ಯಾಲ್ಕುಲೇಟ್ ಮಾಡಿ ನೀವು ಎಷ್ಟು ಕಿಲೋಮೀಟ್ರ್ ಹೊಡಿತಾ ಇದ್ದೀರ ನೈಟು, ಅಂದರೆ ಲೈಕ್ ಕಂಪ್ಲೀಟ್ ಆ ಜರ್ನಿ ನಿಲ್ಸೋದಕ್ಕೆ ನೈಟು. ಬೆಳಕಾಗೋ ಅಷ್ಟೊತ್ತಿಗೆ ಪರವಾಗಿಲ್ಲ, ಬೆಳಕಾಗಿನ ಮುಂಚೆ ಎಷ್ಟು ಕಿಲೋಮೀಟ್ರ್ ಓಡಿಸ್ತೀರ ಅದಕ್ಕಿನ ಎರಡರಷ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಇಟ್ಕೊಂಬಿಡಿ. ಲೈಕ್ ಈಗ ಒಂದು 200 ಕಿಲೋಮೀಟ್ರ್ ನೈಟ್ ಓಡಿಸ್ತೀನಿ ಅಂದರೆ ಒಂದು 300 ಕಿಲೋಮೀಟ್ರ್ ಅಷ್ಟಾದರೂ ಪೆಟ್ರೋಲ್ ಹಾಕ್ಸ್ಕೊಂಡು ಇಟ್ಕೊಂಡಿದ್ದೆ. ಆಮೇಲೆ ಓಡಿಸೋದಕ್ಕೆ ಒಂದು ಸ್ವಲ್ಪ ರಿಸ್ಕು ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಬಂದ್ಬಿಟ್ಟು ಆಪೋಸಿಟಿಂದ ಯಾರಾದರೂ ದೊಡ್ಡ ದೊಡ್ಡ ಗಾಡಿಗಳು ಹೈ ಬೀಮ್ ಹಾಕೋ ಬರ್ತಾರೆ ಗೊತ್ತಾ, ಅಂಥ ಟೈಮಲ್ಲಿ ಒಂದು ಸ್ವಲ್ಪ ಕಣ್ಣು ಕಾಣಿಸುತ್ತೆ, ಬಟ್ ಒಬ್ಬೊಬ್ಬರಿಗೆ ಕಂಪ್ಲೀಟಾಗಿ ಕಾಣಿಸೋದೇ ಇಲ್ಲ. ಸೊ ಆ ಥರ ಎಲ್ಲ ಆದಾಗ ಆ ಥರ ರಿಸ್ಕ್ ಏನಾದರೂ ಇದ್ದರೆ ಓಡ್ಸೋಕ್ಕೆ ಹೋಗಬೇಡಿ, ರಿಸ್ಕ್ ಸುಮ್ಮನೆ. ಸೊ ಫಸ್ಟ್ ಬಂದು ಪೆಟ್ರೋಲು, ನೆಕ್ಸ್ಟು ಬಂದು ಮ್ಯಾಪು, ಲೈಕ್ ನೀವೆಲ್ಲಿ ಯಾವ ಲೊಕೇಶನ್ಗೆ ಹೋಗಬೇಕು ಅದನ್ನ ಆಲ್ರೆಡಿ ಹಾಕಿ ಇಟ್ಕೊಂಡಿರಿ. ಮೇಜರಾಗಿ ನೈಟು ಡ್ರೈವ್ ಮಾಡ್ತಾಯಿದ್ದು ಅಲ್ವಾ, ಒಳ್ಳೆ ಸಾಂಗ್ ಹಾಕ್ಕೊಂಡು ಪೀಸಾಗಿ ಹೋಗೋಣ, ಇಂಟರ್ಕಾಮ್ ಅದು ಯೂಸ್ ಮಾಡಿ, ಹೆಡ್ಫೋನ್ ಅದು ಯೂಸ್ ಮಾಡಿ ಕೇಳಿಕೊಂಡು ಹೋಗ್ತೀವಿ ಅನ್ನೋದು ತಪ್ಪು, ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕಾನ್ಸಂಟ್ರೇಷನ್ ಎಲ್ಲ ಸಾಂಗ್ ಮೇಲೆ ಇರುತ್ತೆ, ರೋಡ್ ಮೇಲೆ ಇರೋದಿಲ್ಲ. ನೀವು ಡೇಲ್ ಬೇಕಾದ್ರೆ ಸಾಂಗ್ ಹಾಕ್ಕೊಳ್ಳಿ, ಲೈಕ್ ಅವಾಗ ಏನು ಅನಿಸಲ್ಲ, ಕಾನ್ಸಂಟ್ರೇಷನು ನಿಮಗೆ ಎಲ್ಲರೂ ಇರ್ತಾರೆ. ನೈಟಲ್ಲಿ ಒಬ್ಬರಿಗೆ ಆಪೋಸಿಟಿಂದ ಹೆಂಗೆ ಬರ್ತಾರೆ ಗೊತ್ತಿರಲ್ಲ. ಆಮೇಲೆ ಘಾಟ್ ಸೆಕ್ಷನಲ್ಲೆಲ್ಲ ಇಯರ್ಫೋನ್ ಹಾಕ್ಕೊಳಕ್ಕೆ ಹೋಗಬೇಡಿ, ಹೇಳೋದಷ್ಟೇ. ಬೇಕಾದ್ರೆ ನೀವು ಕಾಲಲ್ಲಿ ಮಾತಾಡಬೇಕಾ, ನಿಲ್ಲಿಸ್ಬಿಟ್ಟು ಮಾತಾಡಿ. ಅಷ್ಟೊಂದು ಸಾಂಗ್ ಕೇಳಬೇಕು ಅನಿಸಿದ್ರೆ ಡೇ ಟೈಮ್ ಹೈವೇ ಓಡಿಸಿದಾಗ ಆರಾಮಾಗಿ ಹಾಕ್ಕೊಳ್ಳಿ. ನೈಟಲ್ಲಿ ಮತ್ತು ಘಾಟ್ ಸೆಕ್ಷನಲ್ಲೆಲ್ಲ ಓಡಿಸ್ಬೇಕಾದ್ರೆ ಸಾಂಗ್ ಹಾಕ್ಕೊಂಡೆಲ್ಲ ಓಡಿಸ್ಬೇಡಿ. ರಿಸ್ಕು ನಿಮ್ಮ ಲೈಫ್ನ ನೀವೇ ರಿಸ್ಕ್ ತೊಗೋತೀರ, ನಿಮಗೋಸ್ಕರ ಮನೆಗಳಲ್ಲಿ ಅಪ್ಪ ಅಮ್ಮ ನಿಮ್ಮ ಹೆಂಡತಿ ಡವ್ವು ತಂಗಿ ಎಲ್ಲರೂ ಕಾಯ್ತಿರ್ತಾರೆ, ಜೊತೆಗೆ ಫ್ರೆಂಡ್ಸು. ಫ್ಯೂಲ್ ಹಾಕ್ಸ್ಕೊಂಡ್ರಿ, ಲೊಕೇಶನ್ ನೋಡ್ಕೊಂಡ್ರಿ. ನೆಕ್ಸ್ಟ್ ಬಂದುಬಿಟ್ಟು ಅವಾಯ್ಡ್ ಮಾಡಬೇಕಾಗಿರೋದು ಏನಪ್ಪ ಮೈನಾಗಿ ಅಂದರೆ, ಲೈಕ್ ಅಲ್ಲಿ ಇಲ್ಲಿ ನಿಲ್ಸೋದಕ್ಕೆ ನೋಡಿ, ಈ ರೋಡು ನೋಡೋದಕ್ಕೆ ಹೆಂಗಿದೆ, ಫುಲ್ ಕತ್ಲೆ ಇದೆ. ಅಕ್ಕಪಕ್ಕ ಯಾರಾದರೂ ಗೊತ್ತಿಲ್ಲದಿರೋ ಜಾಗ, ಯಾರು ಬೇಕಾದರೂ ಬರ್ಬೋದು, ಏನು ಬೇಕಾದರೂ ಆಗ್ಬೋದು. ಸೊ ನೀವೇನು ಮಾಡಬೇಕು ಅಂದರೆ ಎಲ್ಲೂ ನಿಲ್ಸೋಕ್ಕೆ ಹೋಗಬಾರ್ದು. ಆಮೇಲೆ ಯಾರೇ ಕೈ ತೋರಿಸಿ ಹೆಲ್ಪ್ ಕೇಳೋದೂ ನನ್ನ ಪ್ರಕಾರ ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೋದು, ಲೈಕ್ ಅದೇನು ಇದನ್ಸಲ್ಲ, ಪ್ರಾಬ್ಲಮ್ ಅನ್ಸಲ್ಲ, ಬಟ್ ನಿಮಗೂ ಸೇಫ್ಟಿ ಅಲ್ವಾ. ಸೊ ಜೆನ್ಯೂನ್ ಆಗಿ ಹೆಲ್ಪ್ ಕೇಳ್ತಾ ಇದ್ರೆ ಓಕೆ, ಬಟ್ ಅದು ನಮಗೆ ಗೊತ್ತಾಗಲ್ವಲ್ಲ ಅವ್ರು ಜೆನ್ಯೂನ್ ಆಗಿ ಕೇಳ್ತಿದ್ದಾರ ಇಲ್ಲ ಏನು ಮಾಡೋದಕ್ಕೆ ಅಂತ. ಸೊ ಯಾರೇ ಮೇಜರಾಗಿ ಕೈಗಳು ತೋರಿಸಿ ಇಲ್ಲ ಅಂದರೆ ನಿಲ್ಲಿಸಿ ನಿಲ್ಲಿಸಿ ಅಂತ ಹೇಳಿದ್ರೆ ನಿಲ್ಸೋಕ್ಕೆ ಹೋಗಬೇಡಿ, ರಿಸ್ಕು ಸುಮ್ಮನೆ, ನಿಮಗೆ ಜಾಸ್ತಿ ರಿಸ್ಕ್ ಇರುತ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನಿಲ್ಲಿಸಿ ಆಮೇಲೆ ಏನಾದರೂ ಆಯಿತು ಅಂದರೆ, ಲೈಕ್ ಎಷ್ಟೊಂದ್ಸಲಿ ನಾನೇ ಓದಿದ್ದೀನಿ ಘಾಟ್ ಸೆಕ್ಷನ್ಗಳು, ಅದು ಯಾವುದಪ್ಪ ಅದು. ಸೊ ಚಾರ್ಮಡಿ ಘಾಟ್ಗೆ ಹೋಗಬೇಕಾದ್ರೆ ಎಷ್ಟೊಂದು ಜನ ಗಾಡಿ ಅಡ್ಡ ಹಾಕಿ ಎಲ್ಲ ಸೀನ್ಗಳು ನಡೀತವೆ. ಸೊ ಯಾಕೆ ಬೇಕಪ್ಪ, ಯಾರಿಗೆ ಹೆಲ್ಪ್ ಮಾಡಿ ನೀವೇನೂ ಆಗಬೇಕಾಗಿಲ್ಲ. ಸೊ ನೀವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಸೊ ಅಷ್ಟೊಂದು ಏನಾದರೂ ಆ್ಯಕ್ಸಿಡೆಂಟ್ ಏನಾಗಿದೆ ಅಂದಾಗ ಹೋಗಿ ನೋಡ್ಬೋದು, ಅದು ಬಿಟ್ಟು ಯಾರಾದರೂ ಸುಮ್ಮನೆ ಲಿಫ್ಟ್ ಕೇಳೋದಕ್ಕೆ ಇಲ್ಲ ಕೈ ತೋರಿಸಿ ಸುಮ್ಮನೆ ನಿಲ್ಲಿಸಿ ನಿಲ್ಲಿಸಿ ಅನ್ನೋದು ಅಂಥ ಟೈಮಲ್ಲೆಲ್ಲ ನಿಲ್ಸೋಕ್ಕೆ ಹೋಗ್ಬಿಟ್ರು, ರಿಸ್ಕ್ ತೊಗೋಬಿಡ್ತೀರ ನಿಮಗೆ ನೀವೇ. ಅದಾದಮೇಲೆ ಸೋಲೋ ನಂತರ ಒಬ್ಬೊಬ್ಬನೇ ನೈಟೆಲ್ಲ ಓಡ್ಸೋಕ್ಕೆ ಹೋಗಬೇಡಿ, ನನಗೆ ಸ್ವಲ್ಪ ತಲೆ ಸರಿ ಇಲ್ಲ. ಸೊ ನಾನು ನೈಟ್ ಒಬ್ಬೊಬ್ಬನೇ ಎಲ್ಲ ಓಡಿಸ್ತೀನಿ, ಇಲ್ಲ ಒಂದೊಂದ್ಸಲ ನಾನು ಅದಕ್ಕೆ ಶಿಬಿರೇ ಹೋಗ್ತಿರ್ತೀವಿ. ನೀವು ನೈಟ್ ಏನಾದರೂ ಹೋಗ್ತೀನಿ ಅಂದರೆ ಪ್ರಿಫರ್ ಮಾಡೋದು ನಿಮಗೆ ಗೊತ್ತಿರೋ ಅಂದರೆ ಕರೆಕ್ಟಾಗಿ ಓಡಿಸೋ ಒಂದು 3-4 ಜನ ಫ್ರೆಂಡ್ಸ್ನ ಮಾತ್ರ ಕರ್ಕೊಂಡೋಗಿ, ತುಂಬ ಜನ ಇದ್ಬಿಟ್ರೆ ರೈಡ್ ಎಂಜಾಯ್ ಮಾಡೋಕ್ಕಾಗಲ್ಲ. ಎಲ್ಲದಕ್ಕಿಂತ ಮೇಯ್ನು ಫಸ್ಟು ಬೈಕ್ನ ನೀಟಾಗಿ ಚೆಕ್ ಮಾಡಿಸ್ಕೊಬಿಡಿ. ನೀವು ನೈಟ್ ಓಡಿಸ್ತಾ ಇದ್ದೀರಾ ಅಂದರೆ, ಡೇ ಓಡಿಸ್ತಾ ಇದ್ದೀರಾ ಅಂದಾಗ ಬೇಕಾದರೆ ಬ್ರೇಕ್ ಡೌನ್ ಆಯಿತು ಅಂದರೆ ಏನಾದರೂ ಮಾಡ್ಬೋದು. ನೈಟ್ ಅದು ಬ್ರೇಕ್ ಡೌನ್ ಆಯಿತು ಅಂದರೆ ಕೇಳೋಕ್ಕೆ ಹೋಗಬೇಡಿ, ಸೀನೋ ಸೀನು, ಗಾಡಿನೂ ನಿಲ್ಲಿಸ್ಬೇಕು. ಯಾವೊಂದು ಫೋನ್ ಎತ್ತುತ್ತಾನೋ, ಯಾವೊಂದು ಫೋನ್ ಎತ್ತಲ್ವೋ, ಯಾರು ಸಿಗ್ತಾರೋ, ಹೆಲ್ಪ್ ಮಾಡ್ತಾರೋ, ಗಾಡಿ ವಾಪಸ್ ರೆಡಿ ಆಗುತ್ತೋ, ನಾವು ಪ್ಲೇಸ್ಗೆ ಹೋಗ್ತೀವೋ ಇಲ್ವೋ, ಎಲ್ಲ ಕ್ವಶನ್ಗಳು ತಲೆಯಲ್ಲೇ ಇರುತ್ತೆ. ಸೊ ಬೈಕೆಲ್ಲ ಫುಲ್ಲು ರೆಡಿ ಮಾಡಿಸ್ಕೊಂಡು ಕರೆಕ್ಟಾಗಿ ಪಂಚರ್ ಗಿಂಚರ್ ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ, ಏರೆಲ್ಲ ನೋಡ್ಕೊಳ್ಳಿ, ಎಷ್ಟು ಹಾಕ್ಸ್ಕೋಬೇಕು, ಎಲ್ಲ ಕರೆಕ್ಟಾಗಿ ಇದೆಯಾ, ಏನು ಕತೆ ಅಂತ ಎಲ್ಲ ನೋಡಿಕೊಂಡು ಪೀಸಾಗಿ ಹುಷಾರಾಗಿ ಜೈ ಅನ್ಬೋದು. ಹುಡುಗಿನ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಸ್ಮಾಲ್ ಟಿಪ್ ಕೊಟ್ಬಿಡ್ತೀನಿ, ದೇವರಾಣೆಗೂ ಟೀಗೂ ನಿಲ್ಸೋಕ್ಕೆ ಹೋಗಬೇಡಿ.
ಹುಡುಗಿರು ಇದ್ದಾರೆ ಅಂದಾಗ ನೈಟ್ ಟೈಮಲ್ಲಿ ಹುಷಾರಾಗಿ ಇರಬೇಕು, ತುಂಬಾನೇ ಕಷ್ಟ ಇದೆ ಹುಡುಗಿರನ್ನೆಲ್ಲ ಕರ್ಕೊಂಡು ಹೋಗೋದು. ಹುಡುಗಿರೇನಾದರೂ ನೈಟಲ್ಲಿ ಬೈಕ್ ಓಡಿಸ್ತೀವಿ ಅಂತ ಇದ್ರೆ ದಯವಿಟ್ಟು ಕಣ್ರಮ್ಮ ನೀವು ನಿಲ್ಲಿಸ್ಬಿಡ್ರಿ ನೈಟ್ ಹೊತ್ತೆಲ್ಲ ಓಡಿಸೋದು, ಸಾಧನೆ ಮಾಡೋಕ್ಕೆ ಹೋಗ್ಬೇಡಿ. ಶಿಸ್ತಾಗಿ 6 ಗಂಟೆ 7 ಗಂಟೆ ಆಗಿದ ತಕ್ಷಣ ಎಲ್ಲಾದರೂ ರೂಮ್ ಮಾಡಿಕೊಂಡು ಸೈಡ್ ಹಾಕೋಬಿಡಿ, ಇಲ್ಲಾಂದರೆ ಮನೇನ ಬೆಳಿಗ್ಗೆ ಹೊತ್ತು ಬಿಡೋಕ್ಕೆ ಟ್ರೈ ಮಾಡಿ. 4 ಗಂಟೆ 5 ಗಂಟೆ ಆದಮೇಲೆ ಸೇಫ್ ಇರಲ್ಲ ಅಂತ ಸುಮ್ಮನೆ ರಿಸ್ಕ್ ಯಾಕೆ ಬೇಡ. ನಿಮ್ಮ ಜೊತೆ ಒಂದು ಗ್ಯಾಂಗ್ ಬರ್ತಾ ಇದೆ ಅಂದಾಗ ಅದು ಗೊತ್ತಿರೋದಾಗಿದ್ದರೆ ಅವ್ರ ಜೊತೆ ಹೋಗಿ, ಅದು ಬಿಟ್ಬಿಟ್ಟು ಗೊತ್ತಿಲ್ಲದಿರೋ ಜೊತೆ ಎಲ್ಲ ಹೋಗೋಕ್ಕೆ ಹೋಗ್ಬೇಡಿ. ನೀವು ಹುಡುಗರು ಯಾರಾದರೂ ಹುಡುಗಿನ ಕೂರಿಸ್ಕೊಂಡೆಲ್ಲ ಹೋಗ್ತಾ ಇದ್ದೀವಿ ಹಂಗೆ ಹಿಂಗೆ ಅಂದಾಗ ಹುಷಾರಾಗಿ ಹೋಗಿ, ಫುಲ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಿಮ್ಮದಿರುತ್ತೆ. ಸೊ ಆಚೆ ಹೋದಾಗ ಅದಕ್ಕೇ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆಯಪ್ಪ, ಹುಡುಗಿದ ಕರ್ಕೊಂಡು ಹೋಗಿರೋದಿದೆ, ಹುಡುಗರು ಕರ್ಕೊಂಡು ಹೋಗಿರೋದು ಇದೆ, ಒಬ್ಬೊಬ್ಬನೇ ಹೋಗಿರೋದು ಇದೆ, ಗ್ರೂಪಲ್ಲಿ ಹೋಗಿರೋದು ಇದೆ. ಸೊ ಅದಕ್ಕೆ ಒಂದು ಸ್ಮಾಲ್ ಟಿಪ್ಸ್ಗಳು ಕೊಟ್ಟಿದ್ದು ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ಒಳ್ಳೊಳ್ಳೆ ಗೇರ್ಸ್ ಹಾಕ್ಕೊಂಡಿರಿ, ಸೇಫ್ಟಿ ಆಗಿರಿ, ಹೆಲ್ಮೆಟ್ ಎಲ್ಲ ಯೂಸ್ ಮಾಡಿ. ನೈಟ್ ರೈಡಲ್ಲಿ ಯಾರು ಬರ್ತಾರೆ ಏನಾಗುತ್ತೆ ಹೆಲ್ಮೆಟ್ ಎಲ್ಲ ಏನಕ್ಕೆ ಎಲ್ಲ ಬೇಡ, ಆಟಗಳೇ ಆಡಬೇಡಿ. ಸೇಫಾಗಿ ನೀಟಾಗಿ ಹೆಲ್ಮೆಟ್ ಹಾಕ್ಕೊಳ್ಳಿ, ಚೆನ್ನಾಗಿ ಓಡಿಸ್ಕೊಂಡು ಫುಲ್ಲು ನೀವೇನಕ್ಕೆ ಹೋಗಿರ್ತೀರ ಮಜಾ ಮಾಡ್ಕೊಂಡು ವಾಪಸ್ಸು ಸೇಫಾಗಿ ಮನೆಗೆ ಹೋಗಿ ರೀಚ್ ಆಗಿ. ಇಷ್ಟೇ ಹೇಳೋಕ್ಕೆ ಈ ವಿಡಿಯೋ ಮಾಡಿದ್ದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಬೆಳಕಾಗಿದ ತಕ್ಷಣ ಸಿಗೋಣ ಒಂದೇ ಸಲ. ಸೊ ಗೊತ್ತಾಯ್ತಲ್ಲ ಲೈಕ್ ಏನೇನು ಪ್ರಿಕಾಷನ್ಸು ನೈಟು ಹೋಗಬೇಕಾದ್ರೆ ಏನೇನು ಮಾಡ್ಕೋಬೇಕು, ಏನೇನು ಮಾಡ್ಕೋಬಾರ್ದು, ಹೆಂಗೆಂಗೆ ಹೋಗಬೇಕು ಅಂತ. ಜೊತೆಗೆ ನೀವು ಫೋನ್ಗಳನ್ನೆಲ್ಲ ಫುಲ್ ಚಾರ್ಜ್ ಹಾಕ್ಕೊಂಡು ಇಟ್ಕೊಂಡಿದ್ದೀರಿ, ಒಂದು ಪವರ್ ಬ್ಯಾಂಕ್ ಇಟ್ಕೊಂಡಿದ್ದೀರಿ, ನೀವು ಆ್ಯಕ್ಷನ್ ಕ್ಯಾಮ್ಗಳೆಲ್ಲ ತೊಗೋತಿದ್ದೋ ಇಲ್ವೋ ಅವೆಲ್ಲ ನನಗೆ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ಸೇಫ್ಟಿ ಮೇಯ್ನು, ಸೇಫ್ಟಿ ಎಲ್ಲ ಮಾಡ್ಕೊಳ್ಳಿ, ಹುಷಾರಾಗಿ ಹೋಗಿ ಮಜಾ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಹಾಕಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ನಿಮಗೂ ಯೂಸ್ ಆಯಿತು ಅಂತ ಗೊತ್ತಾಗಲಿ ನನಗೂ. ಸೊ ನಾವು ಮಾಡ್ತಿರೋ ವಿಡಿಯೋ ಯೂಸ್ ಆಗ್ತಾಯಿದೆ ಅಂತ. ಮತ್ತು ಈಗ ಬೆಳಕಾದ್ಮೇಲೆ ಒಂದೇ ಸಲ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಲ್ಲ, ಸೊ ಅಲ್ಲೇ ಸಿಗೋಣ ನೆಕ್ಸ್ಟ್ ಪಾರ್ಟಲ್ಲಿ, ಮಜಾ ಮಾಡೋಣ ಬನ್ನಿ. ಸೀರೀಸ್ ತುಂಬ ಸಕ್ಕದಾಗಿರುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಇನ್ನೊಂದು ವಿಡಿಯೋಲಿ ಮತ್ತೆ ಸಿಗೋಣ, ಬಾಯ್ ಬಾಯ್.